ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 5, 8 ಮತ್ತು 9 ತರಗತಿ ವಿದ್ಯಾರ್ಥಿಗಳಿಗೆ ಪಬ್ಲಿಕ್ ಪರೀಕ್ಷೆ ಬಗ್ಗೆ ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಬಂದಿದೆ, ಅದನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. 5, 8 ಮತ್ತು 9 ತರಗತಿ ವಿದ್ಯಾರ್ಥಿಗಳಿಗೆ ಪಬ್ಲಿಕ್ ಪರೀಕ್ಷೆ ವೇಳಾಪಟ್ಟಿಯನ್ನು ಕೂಡ ಪರೀಕ್ಷಾ ಮಂಡಳಿ ಬಂದ್ಬಿಟ್ಟು ಪ್ರಕಟಣೆ ಅನೌನ್ಸ್ಮೆಂಟ್ ಕೂಡ ಮಾಡಿದೆ. 2023-24 ಸಾಲಿನ 5, 8 ಮತ್ತು 9 ತರಗತಿ ವಿದ್ಯಾರ್ಥಿಗಳಿಗೆ ಸಂಕಲನಾತ್ಮಕ ಮೌಲ್ಯಮಾಂಕನ SAT ಅಂತ ಕರೀತಾರೆ. ಇದ್ರದ್ದು ಬಂದ್ಬಿಟ್ಟು ತಾತ್ಕಾಲಿಕ ವೇಳಾಪಟ್ಟಿಯನ್ನು ಕರ್ನಾಟಕ ಶಾಲಾ ಗುಣಮಟ್ಟ ಮತ್ತು ಮೌಲ್ಯಾಂಕನ ಮತ್ತು ಅಂಗೀಕರಣ ಷರತ್ತು ಪ್ರಕಟಣೆ ಮಾಡಿದ್ದಾರೆ. ಮಾರ್ಚ್ 11 ರಿಂದ ಮಾರ್ಚ್ 18 ಬಗ್ಗೆ ನಮಗೆ ಪರೀಕ್ಷೆ ಕೂಡ ನಡೀತದೆ. 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾರ್ಚ್ 11 ರಿಂದ ಮಾರ್ಚ್ 14 ನಡೀತದೆ. ಮಾರ್ಚ್ 11 ಪ್ರಥಮ ಭಾಷೆ ಕನ್ನಡ, ಮಾರ್ಚ್ 12 ದ್ವಿತೀಯ ಭಾಷೆ ಇಂಗ್ಲಿಷ್, ಮಾರ್ಚ್ 13 ಪರಿಸರ ಅಧ್ಯಯನ, ಮಾರ್ಚ್ 14 ಗಣಿತ ಪರೀಕ್ಷೆ ಕೂಡ ನಡೀತದೆ. ಎಲ್ಲ ಪರೀಕ್ಷೆ ಮಧ್ಯಾಹ್ನ 2:30 ರಿಂದ 4:00 ವರೆಗೂ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ನಡೀತದೆ. 8 ಮತ್ತು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾರ್ಚ್ 11 ಪ್ರಥಮ ಭಾಷೆ ಕನ್ನಡ, ಮಾರ್ಚ್ 12 ದ್ವಿತೀಯ ಭಾಷೆ ಇಂಗ್ಲಿಷ್, ಮಾರ್ಚ್ 13 ದ್ವಿತೀಯ ಭಾಷೆ ಹಿಂದಿ, ಮಾರ್ಚ್ 14 ಗಣಿತ, ಮಾರ್ಚ್ 15 ವಿಜ್ಞಾನ, ಮಾರ್ಚ್ 16 ಸಮಾಜ ವಿಜ್ಞಾನ, ಮಾರ್ಚ್ 18 ದೈಹಿಕ ಶಿಕ್ಷಣ ಪರೀಕ್ಷೆ ಕೂಡ ನಡೀತದೆ. ಮಧ್ಯಾಹ್ನ 2:30 ರಿಂದ ಸಂಜೆ 5 ಗಂಟೆವರೆಗೆ ಪರೀಕ್ಷೆ ಕೂಡ ನಡೀತದೆ ಅಂತ ಹೇಳಿ ಮಂಡಳಿಯು ಪ್ರಕಟಣೆ ಹೊರಡಿಸಿದೆ. ಎಲ್ಲ ವಿದ್ಯಾರ್ಥಿಗಳು ಆಯಾ ಶಾಲಾ ಹಂತದಲ್ಲಿಯೇ ಪರೀಕ್ಷೆಗಳನ್ನು ನಡೆಸಲಾಗ್ತದೆ. ತಾಲೂಕು ಹಂತದಲ್ಲಿ ಮೌಲ್ಯಮಾಪನ ಮಾಡ್ತಾರೆ, ಅದೇ ಆದರೆ ಮಂಡಳಿಯಿಂದಲೇ ಪ್ರಶ್ನೆಪತ್ರಿಕೆ ಸಿದ್ಧಪಡಿಸಿ ಬಿಇಒಗಳಿಗೆ ಕಳಿಸ್ತಾರೆ, ಮೀನ್ಸ್ ಸಬ್ ಮಂಡಳಿಯಿಂದಲೇ ಕಳಿಸ್ತಾರೆ. ಆಯಾ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ತಮಗೆ ಅವಶ್ಯ ಇರುವ ಪ್ರಶ್ನೆಪತ್ರಿಕೆಗಳನ್ನು ಮುದ್ರಿಸಿಕೊಂಡು ತಮ್ಮ ವ್ಯಾಪ್ತಿಯ ಶಾಲೆಗಳಿಗೆ ಅಂದರೆ ಆ ಶಾಲಾ ಶಿಕ್ಷಕರು ಪ್ರಶ್ನೆಪತ್ರಿಕೆಗಳನ್ನು ಮುದ್ರಿಸಿಕೊಂಡು ಪ್ರಿಂಟ್ ಔಟ್ ತಗೊಂಡು ತುಂಬ ವ್ಯಾಪ್ತಿಯ ಶಾಲೆಗಳಿಗೆ ವಿತರಣೆ ಮಾಡಬೇಕು ಅಂತ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇದು ಇವತ್ತಿನ ವಿಡಿಯೋ. ಇದೇ ರೀತಿ ಮಾಹಿತಿಗಾಗಿ ನಮ್ಮನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.